ಮುರಾರ್ಜಿ ದೇಸಾಯಿ ಸ್ಪೆಷಲ್ ಕೆಟಗರಿ ಅಲೋಟೆಡ್ ಲಿಸ್ಟ್ನ ಈಗಾಗಲೇ ಬಿಟ್ಟಿದ್ದಾನೆ. ಒಂದು ಅದನ್ನು ನಾನು ಏನಾಯ್ತಪ್ಪ ಅಂದರೆ ಇದು ಲೇಟ್ ಆಯಿತು, ಸ್ವಲ್ಪ ನೋಡಿದ್ದಿಲ್ಲ. ಅದಕ್ಕೋಸ್ಕರ ಸ್ಪೆಷಲ್ ಕೆಟಗರಿ ಮುರಾರ್ಜಿ ದೇಸಾಯಿ ರಿಸಲ್ಟ್ ಯಾವಾಗಿದೆ ಸರ್ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ರಿ. ಈಗಾಗಲೇ RMSಂದು ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಬಿಟ್ಟಿದ್ದಾನೆ, ಈಗ ಮುರಾರ್ಜಿ ದೇಸಾಯಿನೂ ಬಿಟ್ಟಿದ್ದಾನೆ. ಸಾಕಷ್ಟು ಜನ ಇದರಲ್ಲಿ ಗೊಂದಲ ಆಗ್ಬೋದು, ನಿಮಗೊಂದು ಕ್ಲಾರಿಟಿ ಕೊಡ್ತೀನಿ, ವೀಡಿಯೋನ ಎಂಡ್ ತನಕ ನೋಡಿಕೊಡ್ರಿ. ಇಲ್ಲಿ ಇದು ಲಿಸ್ಟ್ ಬಿಟ್ಟಿದ್ದಾನೆ, ಫಸ್ಟ್ ಲಿಸ್ಟ್ ಇದು ಎಲ್ಲರದು ಬಿಟ್ಟಿಲ್ಲ. ಮೊದಲನೇದಾಗಿ ಇದು ಯಾರಿಗೆ ಬಿಟ್ಟಿದ್ದಾನಪ್ಪ ಅಂತಂದಾಗ, ಈಗ ಸ್ಪೆಷಲ್ ಕ್ಯಾಟಗರಿ ಅಲೋಟೆಡ್ ಲಿಸ್ಟ್ ಅಂತೇಳಿ ಕರಿತೀವಿ ನಾವು. ಹಾಗಾದರೆ ಇದು ಏನಾದರೂ ನೀವು ವಿಶೇಷ ವರ್ಗದ ಮಕ್ಕಳಿರ್ಬೇಕು, ಯಾವುದಾದ್ರೂ ಈಗ ಏನಪ್ಪ ಅಂದ್ರೆ ಅಂಗವೈಕಲ್ಯ ಅಂತ ಇರ್ತಿರ್ತಾರೆ ಗೊತ್ತಾ, ಅವ್ರು ಸ್ಪೆಷಲಾಗಿ ಏನಾಗಿರ್ತಾರಪ್ಪ ಅಂದ್ರೆ ಅವ್ರ ಕ್ಯಾಟಗರಿ ಒಳಗಡೆ ಅವ್ರನ್ನ ಇಲ್ಲಿ ಗ್ರೂಪ್ನಲ್ಲಿ ಲಿಸ್ಟ್ನಲ್ಲಿ ಬಿಟ್ಟಿದ್ದಾನೆ. ಇದು 27ನೇ ತಾರೀಕಿಗೆ ಇದು ಲಿಸ್ಟು ಏನಾಗಿದೆಯಪ್ಪ ಅಂದ್ರೆ ಮೇ 27ನೇ ತಾರೀಕಿಗೆ ಇದು ರಿಲೀಸ್ ಆಗಿದೆ. ಹಾಗಾದರೆ ಇದು ಯಾವ್ಯಾವ ಡಿಸ್ಟಿಕ್ಟ್ ಒಳಗಡೆ ನೀವು ಸ್ಪೆಷಲ್ ಕ್ಯಾಟಗರಿಯಲ್ಲಿ ಬರುವಂಥ ವಿದ್ಯಾರ್ಥಿಗಳು ಇದರಲ್ಲಿ ಇರ್ತೀರಿ, ನಿಮ್ಮನ್ನೆಲ್ಲ ಹೆಸರು ಮತ್ತು ನಿಮ್ಮ ರ್ಯಾಂಕ್ಗಳನ್ನು ಮತ್ತು ಸ್ಪೆಷಲ್ ಕ್ಯಾಟಗರಿಗೆ ಸ್ಪೆಷಲ್ ಲೋಕಲ್ ಅಂತೇಳಿ ನಿಮ್ಮ ಡಿಸ್ಟಿಕ್ ವೈಸ್ ಬಿಟ್ಟಿದ್ದಾನೆ. ಇದು ನೋಡಿರಿ ಫಸ್ಟ್ನೇದು ಬಾಗಲಕೋಟು. ಓಕೆ, ಇಲ್ಲಿ ಡಿಸ್ಟಿಕ್ ಎಲ್ಲಿರ್ತದಪ್ಪ ಅಂತಂದಾಗ ಈ ಸೈಡ್ ನೋಡಬೇಕು, ಇಲ್ಲಿ ಬಾಗಲಕೋಟೆ ಇರ್ತದೆ. ನೀವು ಯಾವ ಸ್ಕೂಲಿಗೆ ಈ ಬಾಗಲಕೋಟೆ ಒಳಗಡೆ ಇಷ್ಟು 14 ಹುಡುಗರನ್ನ ಸೆಲೆಕ್ಟ್ ಮಾಡಿದರೆ ಅದು ಸ್ಕೂಲ್ ಯಾವ ಸ್ಕೂಲಿಗೆ ಸೆಲೆಕ್ಟ್ ಆಗಿರ್ತಾರೆ ಅಂತೇಳಿ ಇಲ್ಲಿ ಜನರಲ್ ಇಲ್ಲಿ ನಿಮ್ಮ ಸ್ಕೂಲ್ ಹೆಸರನ್ನು ಕೊಟ್ಟಿರ್ತಾನೆ. ಈ ಸ್ಕೂಲಿಗೆ ಹೋಗಿ ನೀವು ಏನು ಮಾಡೋಕ್ಕಪ್ಪ ಅಂದ್ರೆ ಅಡ್ಮಿಷನ್ನ ಮಾಡ್ಕೋಬೇಕಾಗ್ತದೆ. ಇದು ಎಷ್ಟು ದಿನ ನಿಮ್ಗೆ ಟೈಮ್ ಇದೆ ಅಂತೇಳಿ ನೋಡಿದಾಗ ನಿಮ್ಮದು ಪ್ರತಿಯೊಂದು ಎಲ್ಲಿದೆಯಪ್ಪ ಅಂತಂದಾಗ ಎಲ್ಲ ಡಿಸ್ಟಿಕ್ದು 187 ಪೇಜಸ್ ಇದ್ದಾವೆ. ಎಲ್ಲ ಪೇಜಸ್ ಒಳಗಡೆ ಯಾರ್ಯಾರು ಸ್ಪೆಷಲ್ ಕ್ಯಾಟಗರಿ ಒಳಗೆ ಬರ್ತೀರಿ, ನಿಮ್ಮದೆಲ್ಲ ಲಿಸ್ಟ್ನಲ್ಲಿ ನೀವು ಈ ಥರ ಈ PDFನ ಡೌನ್ಲೋಡ್ ಮಾಡಿಕೊಂಡು ನೀವೇನು ಮಾಡೋಕ್ಕಪ್ಪ ಅಂದ್ರೆ ಈ ಎಲ್ಲ ಲಿಸ್ಟ್ಗಳನ್ನು ನೀವು ಎದಿರೋ ಇಲ್ಲ ನೋಡ್ಕೋಬೇಕು. ಒಂದು ವೇಳೆ ನೀವು ಸ್ಪೆಷಲ್ ಕ್ಯಾಟಗರಿ ಒಳಗಡೆ ಬರಲಾರ ನಾರ್ಮಲ್ ಹುಡುಗರು ಇದ್ರಪ್ಪ ಅಂದ್ರೆ ನಿಮ್ಗೇನು ಮಾಡ್ತಾನಪ್ಪ ಅಂದ್ರೆ ಇವರಿಗೆ ಟೈಮಿಂಗ್ ಇದೆ, ಹಾಗಾದರೆ ನಮ್ಗೆ ಯಾವಾಗ ರಿಸಲ್ಟ್ ಬಿಡ್ತಾನ್ರಿ ಅಂತ ಕೇಳಿದಾಗ ಇದು 31ನೇ ತಾರೀಕಿ ತನಕ ಇವ್ರಿಗೇನಿದೆಯಪ್ಪ ಅಂದರೆ ಅಡ್ಮಿಷನ್ ಮಾಡ್ಕೋಕೆ ಟೈಮ್ ಇದೆ. 31/5/2023 ಒಳಗಡೆ ಇವ್ರು ಅಡ್ಮಿಷನ್ ಮಾಡ್ಕೋಬೇಕು. ಇವ್ರು ಒಂದು ವೇಳೆ ಇದ್ರ ಒಳಗಡೆ ಅಡ್ಮಿಷನ್ ಮಾಡ್ಕೊಂಡು ಇದ್ರ ಒಳಗಡೆ ಇನ್ನೂ ಸಾಕಷ್ಟು ಸೀಟ್ ಅಂತೂ ಉಳಿದಾರೆ ನಿಮಗೆ. ಇವ್ರಿಗೆ ಟೈಮ್ ಕೊಟ್ಟಿದ್ದಾನೆ, ಈ ಟೈಮ್ ಒಳಗಡೆ ಹೋಗಿ ಇವ್ರು ಅಡ್ಮಿಷನ್ ಮಾಡ್ಕೋಬೇಕು. ಇವ್ರು ಅಡ್ಮಿಷನ್ ಆದ ನಂತರ ನಿಮಗೇನು ಮಾಡ್ತಾನಪ್ಪ ಅಂದ್ರೆ ನೆಕ್ಸ್ಟ್ ಫಸ್ಟ್ ಸೆಕೆಂಡ್ ಸುತ್ತಿನ ಆಯ್ಕೆ ಪಟ್ಟಿ ಅಂತೇಳಿ ಬಿಡ್ತಾನೆ. ಅದರ ಒಳಗಡೆ ಎಲ್ಲರದು ಬಿಡ್ತಾನೆ, ಈ ಸ್ಪೆಷಲ್ ಕ್ಯಾಟಗರಿದವ್ರು ಅಷ್ಟೇ ಅಲ್ಲ, ಟೋಟಲಾಗಿ ಎಲ್ಲ ವಿದ್ಯಾರ್ಥಿಗಳು ಬಿಡ್ತಾನೆ. ಅದ್ರ ಒಳಗಡೆ ನಿಮ್ದು ಹೆಸರು ಬರ್ತದೆ, ಅಲ್ಲಿವರೆಗೂ ನೀವೇನು ಮಾಡೋಕ್ಕಪ್ಪ ಅಂದ್ರೆ ವೇಟ್ ಮಾಡಬೇಕು. ನಿಮಗೊಂದು ಕ್ಲಾರಿಟಿ ಅಂತ ಅನಿಸಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೇನಾದರೂ ಡೌಟ್ ಇತ್ತಪ್ಪ ಅಂದ್ರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ನಿಮ್ಮದೆಲ್ಲ ಜಿಲ್ಲೆಗಳದ್ದು ಇಲ್ಲದಾವೆ ಇಲ್ಲಿ, ನೀವು ಈ ಥರ ಆಗಿ ನೋಡ್ಕೊಳ್ರಿ. ಓಕೆ, ನೀವೇನಾದ್ರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನೆಕ್ಸ್ಟ್ ವೀಡಿಯೋಕ್ಕೆ ನಿಮಗೊಂದು ಅಪ್ಡೇಟ್ನ ಮಾಡ್ತಿರ್ತೀನಿ. ಥ್ಯಾಂಕ್ ಯು.